ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್. ಇವತ್ತು ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಗೆ ಈ ರೈಸ್ ಸ್ಟಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಕ್ರಿಸ್ಪ್ ಆಗಿರುತ್ತೆ, ಒಳಗಡೆ ಫುಲ್ ಸಾಫ್ಟ್ ಆಗಿರುತ್ತೆ. ಸೊ ಮನೇಲೇ ಇರೋ ಕಮ್ಮಿ ಪದಾರ್ಥಗಳಿಂದ ಇದನ್ನ ಬೇಕು ಅಂದಾಗೆಲ್ಲ ಮಾಡ್ಕೊಂಡು ತಿನ್ಬೋದು. ಸೊ ಬನ್ನಿ, ಯಾವ ರೀತಿ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ನಾನು 1 ಕಪ್ ಆಗೋ ಅಷ್ಟು ಉಳಿದಿರೋ ಅಂತ ಅನ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು. ಆನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. 1/4 ಚಮಚದಷ್ಟು ಅರಶಿನ ಪುಡಿ ಹಾಕ್ಕೊಳ್ಳಿ. ನಾವು ಹಸಿಮೆಣಸಿನಕಾಯಿ ಸಹ ಹಾಕಿರ್ತೀವಿ. ಸೊ ರೆಡ್ ಚಿಲ್ಲಿ ಪೌಡರು ಬರೀ 1 ಟೀಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಖಾರ ಇಷ್ಟಪಡೋರು ಜಾಸ್ತಿನೂ ಸಹ ಹಾಕೋಬಹುದು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 2 ಟೇಬಲ್ಸ್ಪೂನ್ ಅಷ್ಟು ನಾನು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ನಿಮ್ಮಲ್ಲಿ ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ 2 ಟೇಬಲ್ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಸಹ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದಕ್ಕೆ 2 ಟೇಬಲ್ಸ್ಪೂನು ಚಿರೋಟಿ ರವೆ ಹಾಕೋತಾ ಇದ್ದೀನಿ. ರವೆ ಹಾಕೋದ್ರಿಂದ ಸಖತ್ ಕ್ರಿಸ್ಪ್ ಆಗಿ ಬರುತ್ತೆ. ಇದು ದಪ್ಪ ರವೆ ಯೂಸ್ ಮಾಡಬೇಡಿ, ಚಿರೋಟಿ ರವೆ ಹಾಕೋಬೇಕು. ಆನಂತರ ಇದನ್ನು ಹಾಗೇನೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಈ ಮಿಕ್ಸ್ಚರ್ನೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಕಲಸ್ಕೋಬೇಕಾಗುತ್ತೆ. ನೋಡಿ, ನಾವು ಪನ್ನೀರ್ನ ಯಾವ ರೀತಿ ಮ್ಯಾಶ್ ಮಾಡ್ತೀವಿ ನೋಡಿ, ಆ ರೀತಿಯಾಗಿ ಇದನ್ನು ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು. ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ನೀವು ಚೆನ್ನಾಗಿ ಪ್ರೆಸ್ ಮಾಡಿ ಮಾಡಿ ಕಲಸಿದ್ರೆ ಅದೇನೇ ಒಂದು ಮುದ್ದೆ ಥರ ಆಗುತ್ತೆ ಕನ್ಸಿಸ್ಟೆನ್ಸಿಗೆ. ಅನ್ನದಲ್ಲೇ ನೀರಿನ ಅಂಶ ಇರುತ್ತೆ, ಈರುಳ್ಳಿನೂ ಹಾಕಿರ್ತೀವಿ ಅದು ಸಹ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ಆಗುತ್ತೆ ಒಂದು ಮುದ್ದೆ ಆಕಾರಕ್ಕೆ. ಆನಂತರ ನಿಮಗೆ ಯಾವ ಸೈಜಿಗೆ ಬೇಕೋ ಅಷ್ಟು ಉಂಡೆನ ತಗೊಂಡು, ನಾನು ಈ ರೀತಿ ಸಿಲಿಂಡ್ರಿಕಲ್ಸ್ ಆಗಿ ಶೇಪ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಕಟ್ಲೆಟ್ ಶೇಪ್ ಸಹ ಮಾಡ್ಕೋಬಹುದು, ವಡೆ ಥರನೂ ಮಾಡ್ಕೋಬಹುದು. ಸೊ ರೈಸ್ ಸ್ಟಿಕ್ಸ್ ಆಗಿರೋದ್ರಿಂದ ಈ ರೀತಿ ಉದ್ದುದಕ್ಕೆ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಪ್ಲೇಟಲ್ಲಿ ಮಾಡ್ಕೊಂಡು ಇಟ್ಕೊಳ್ಳಿ. ಆನಂತರ ಮೀಡಿಯಂ ಆಗಿ ಕಾದಿರಬೇಕು ಎಣ್ಣೆ, ಜಾಸ್ತಿ ಹೈ ಫ್ಲೇಮಲ್ಲಿ ಕಾದಿರಬಾರ್ದು. ಮೀಡಿಯಂ ಆಗಿ ಕಾದಿರೋ ಎಣ್ಣೆಗೆ ಇದನ್ನ ಈ ಸ್ಟಿಕ್ಸ್ನ ಹಾಕ್ಕೊಂಡು ಫುಲ್ ಗೋಲ್ಡನ್ ಬ್ರೌನ್ ಬರೋ ತನಕ ಕರ್ಕೊಂಡ್ರೆ ಆಯಿತು. ಇದಕ್ಕೆ ನೀವು ಬೇರೆ ತರಕಾರಿಗಳನ್ನೂ ಆ್ಯಡ್ ಮಾಡ್ಕೋಬೋದು. ಕ್ಯಾರೆಟ್ ತುರಿ ಆ್ಯಡ್ ಮಾಡ್ಕೋಬೋದು, ಇಲ್ಲ ಬೀಟ್ರೂಟ್ ತುರಿ ಆ್ಯಡ್ ಮಾಡ್ಕೋಬೋದು. ತುಂಬಾ ಕಲರ್ಫುಲ್ ಆಗಿರುತ್ತೆ ಆವಾಗ, ಇನ್ನೂ ಚೆನ್ನಾಗಿರುತ್ತೆ. ಸೊಪ್ಪುಗಳನ್ನು ಸಹ ಹಾಕೋಬೋದು, ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಆ ರೀತಿ ಎಲ್ಲ ಅವೈಲೇಬಲ್ ಇದ್ದರೆ ಮೆಂತ್ಯ ಸೊಪ್ಪು ಯಾವುದನ್ನಾದರೂ ಸರಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ರೀತಿ ಫೋರ್ಕನ ಸಹಾಯದಿಂದ ಎರಡು ಸೈಡು ಫ್ಲಿಪ್ ಮಾಡಿಕೊಂಡು ಈ ರೀತಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಮೀಡಿಯಂ ಉರಿನಲ್ಲೇ ಫ್ರೈ ಮಾಡ್ಕೋಬೇಕು. ಆವಾಗ ಮಾಡಿದ್ರೆ ಮಾತ್ರ ಈ ರೀತಿ ಕ್ರಿಸ್ಪ್ ಆಗಿ ಬರುತ್ತೆ ಚೆನ್ನಾಗಿ. ಸಂಜೆ ಹೊತ್ತು ಕಾಫಿ ಅಥವಾ ಟೀ ಜೊತೆ ಈ ರೀತಿ ಸ್ನ್ಯಾಕ್ಸ್ ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಬೋದು, ಬೇಗನೂ ಸಹ ಆಗತ್ತೆ. ಮಧ್ಯಾಹ್ನ ಏನಾದರೂ ಅನ್ನ ಮಾಡಿರೋದು ಮಿಕ್ಕಿದ್ರೆ ಸಂಜೆಗೆ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಳ್ಳಿ. ಮಕ್ಕಳಿಗೆಲ್ಲ ಬೇಕು ಅಂದರೆ ನೀವು ಬಿಸ್ಕೆಟ್ ಕಟ್ಟರಲ್ಲಿ ಹಾರ್ಟ್ ಶೇಪು, ಸ್ಕ್ವೇರು, ರೌಂಡು ಆ ರೀತಿ ಶೇಪ್ ಸಹ ಕೊಟ್ಟು ಫ್ರೈ ಮಾಡಿ ಇಟ್ಕೋಬೋದು. ಆವಾಗ ಶೇಪ್ ಎಲ್ಲ ನೋಡಿನೂ ಸಹ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ನೋಡಿ, ಮಿಕ್ಕಿರೋವಂಥದ್ದನ್ನು ಇದೇ ರೀತಿಯಾಗಿ ಎಣ್ಣೆಗೆ ಹಾಕ್ಕೊಂಡು ಫುಲ್ ಹೊಂಬಣ್ಣ ಬರೋ ತನಕ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಇದು ಟೊಮ್ಯಾಟೊ ಕೆಚಪ್ ಜೊತೆ ಅಥವಾ ಪುದೀನ ಚಟ್ನಿ ಜೊತೆ ಅಂತೂ ತುಂಬಾ ರುಚಿಯಾಗಿರುತ್ತೆ, ತುಂಬ ಕ್ರಿಸ್ಪ್ ಆಗಿರುತ್ತೆ. ನೋಡಿ, ಹೊರಗಡೆ ಫುಲ್ ಕ್ರಿಸ್ಪ್ ಆಗಿರುತ್ತೆ, ಒಳಗಡೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ನಾವು ಅರಶಿನ ಎಲ್ಲ ಹಾಕಿರೋದ್ರಿಂದ ಈ ಕಲರ್ ಬಂದಿರುತ್ತೆ. ತುಂಬಾ ಸಾಫ್ಟ್ ಆಗಿರುತ್ತೆ, ಸಖತ್ತಾಗಿರುತ್ತೆ ಇದು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದಲ್ಲಿ ಹೆಚ್ಚಾಗಿ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿಗೊಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾನು ಹೊಸ ವಿಡಿಯೋ ನೋಟಿಫಿಕೇಷನ್ಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ನ ಸಹ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.